ಆ ಒಂದು ತೆಂಗಿನ ತೋಟಕ್ಕೆ ಭೂಮಿ ಪವರ್ ಬಳಸಿಲ್ಲ, ಗರಿ ಎಲ್ಲ ಜೋತ್ ಬಿದ್ದಿರೋದು ನೋಡ್ಬೋದು ಅಲ್ಲಿ ಕಾಣುತ್ತಲ್ಲ ಆ ಕಡೆಗೆ. ಈ ಒಂದು ತೋಟಕ್ಕೆ ಗ್ರೀನ್ ಪ್ಲಾನೆಟ್ ಭೂಮಿ ಪವರ್ ಕೊಟ್ಟಿದ್ದೀವಿ. ಫುಲ್ ಎಲ್ಲ ಗ್ರೀನರಿ ಇದೆ, ಇದಂತ ನೋಡಿ. ಒಂದು ಎಷ್ಟು ಗರಿ ಇದೆ ಅಂತ ಕೌಂಟ್ ಮಾಡೋದಾದ್ರೆ 1 2 3 4 5 6 7 8 9 10 11 12 13 14 15 16 17 18 19 20 ಕರೆಕ್ಟಾಗಿ ಒಂದು 35 ರಿಂದ 40 ಎಡ ಇದೆ, ಗರಿ ಇದೆ. ಹೌದು, ಫುಲ್ ಎಲ್ಲ ಕೆಳಗಡೆ ಗರಿ ಕೂಡ ಸಮೇತವಾಗಿ ಗ್ರೀನ್ ಇದೆ. ಹೌದಲ್ವ ಸರ್? ಆ ಕಡೆ ನೋಡೋದಾದ್ರೆ ಫುಲ್ ಎಲ್ಲ ಒಣಗಿದಂಗೆ ಒಣಗಿದಕ್ಕೆ ಅಲ್ಲಲ್ಲಿ ಒಂದು 3 6 9 12 13 ಗರಿ ಇದೆ. ಹಾಂ, ಇದರಲ್ಲಿ ನೋಡಿ 3 6 9 ಮೂವತ್ತು ಮೇಲೆ ಇದೆ. ಇದು ಅಷ್ಟೇ ಸ್ವಲ್ಪ ಬೆಂಕಿ ಹಾಕಿ ಹಂಗಾಗಿದೆ. ಬೆಂಕಿ ಹಾಕಿದ್ದಕ್ಕೆ ಇಲ್ಲಿ ಸ್ವಲ್ಪ ಉರಿ ತಗಲಿ ಒಣಗಿದಂಗೆ ಆಗಿದೆ. ಈ ಗಿಡದಲ್ಲಿ ಗುಳ್ಳು ಗುಳ್ಳುಗಳೇ ನಿಲ್ತಾ ಇರಲಿಲ್ಲ. ಹಾಂ, ಈಗ ಮತ್ತೆ ಅದನ್ನು ರೆಡಿ ಮಾಡಿದ್ಮೇಲೆ ಟ್ರೀಟ್ಮೆಂಟ್ ಮಾಡಿದ್ಮೇಲೆ ನೋಡಿ ಗುಳ್ಳು. ಏನೇನು ಕೊಟ್ಟಿದ್ದೀರಾ ಸರ್ ಇದಕ್ಕೆ? ನಾವು ಕೊಂಗೋ ಇಟ್ಟು ಕೊಟ್ಟಿದ್ದೀವಿ ಆ್ಯಸ್ ಯೂಶಲು. ಭೂಮಿ ಪವರು ಮತ್ತು ಪ್ರೋಮ್ ಕೊಟ್ಟಿದ್ದೀವಿ. ನೀವು ಮೈಸೂರಲ್ಲಿ ನ್ಯೂಟ್ರಿಯೆಂಟ್ಸು ಹಾಕ್ತೀವಿ, ಬ್ಲೂಮ್ನು ಹಾಕಿದ್ದೀವಿ. ಸೊ ಇಂಥವ್ ಎಸ್ಪೆಷಲಿ ಇಂಥ ಗಿಡಗಳಿಗೆ ಬೇಗನೆ ಪವರ್ ನೋಡಿ. ಈಗ ಫಸ್ಟ್ ಕಾಯೆಲ್ಲ ಡ್ರಾಪ್ ಆಗ್ತಾ ಇತ್ತು, ಮೇಲಿರೋ ನೋಡಿ ಗುಳ್ಳುಗಳು ನಿಂತಿದ್ದ ಕ್ಲೀನಾಗಿ. ಹೌದು, ಇದರೆಲ್ಲ ಕಾಂಡ ಸೋರ್ತೈತಾ? ಏನು ಸರ್? ಅದರಲ್ಲಿ ಏನು ಇರಲಿಲ್ಲ, ಬರೀ ಒಂದೇ ಒಂದು ಗರಿ ಇತ್ತು ಅದರಲ್ಲಿ. ಇದರಲ್ಲಿ ಕೆಳಗ್ಲದು. ಅದು ನೋಡಿ ಫುಲ್ ರಿಕವರ್ ರೆಡಿ ಮಾಡಿದ್ದೀನಿ ನಾನು. ಹೋಗ ಎಲ್ಲರೂ ಹೋಗುತ್ತೆ ಅದೇ ಅಂತ ತಡೆಯಲ್ಲ ಅಂದಿದ್ರು. ಈ ಮರ ನೋಡ್ರಿ, ಈ ವರ್ಷ ಪೊಸ್ತು ಬಿಡಕ್ ಸ್ಟಾರ್ಟ್ ಆಗಿದೆ. ಮುಗಿ 3 ವರ್ಷದ ಹಿಂದೆ ಅದರಲ್ಲಿ ಏನೂ ಇರಲೇ ಇಲ್ಲ. ಇದು ಕಾಂಡ ಸೋರ್ತೈತಾ? ಫುಲ್ ಸೋರೋದು. ಹಾಂ, ಇದು ಯಾವಾಗಲೂ ಸೋರೋದು ನೋಡ್ರಿ, ನಿತ್ಯ ಹೋಗಿದೆ, ಏನೇನೂ ಇಲ್ಲ ನೋಡಿ. ಇಲ್ಲೆಲ್ಲ ಭಾರಿ ಇಳಿಯೋದು. ಹಾಂ, ಸೇಮ್ ಪೊಂಗೋಯ್ಟು ಭೂಮಿ ಪವರ್. ಪೊಂಗೋಯ್ಟು ಇಸ್ ದ ಬೆಸ್ಟ್. ಇದಿಲ್ಲ, ಗೋರಿಗಳು ಒಂದೇ ಸರಿ ಹಿಂಗೆ ಇಳೆ ಬಿದ್ದು ಅದಲ್ಲೇ ಗಿಡದಲ್ಲೇ ಹಿಡ್ಕೊಂಡಿಲ್ಲ, ಎಲ್ಲ ಕ್ಲೀನಾಗಿ ಬಿದ್ದೋಗ್ತವೆ. ಅದು ಇನ್ಫೆಕ್ಷನ್ ಏನೂ ಇಲ್ಲ ಅಂತೇಳಿ. ಓಕೆ, ನೀಟಾಗಿ. ಆಮೇಲೆ ರಟ್ಟೆಗಳು, ಆಮೇಲೆ ಉಳಿದೋ ಬಿದ್ದದ ಈ ಹೂವು ಏನೂ ಅಲ್ಲಿ ಜಾಸ್ತಿ ಹಿಂಗೆ ಸ್ಟ್ಯಾಗ್ನೆಂಟಾಗಿ ನಿಂತ್ಕೋಬಾರ್ದು, ಎಲ್ಲ ಉದುರಬೇಕು, ಅವಾಗ ಆರೋಗ್ಯ. ನೋಡಿ ಯಾವ ಮರದ ನೋಡಿ, ಒಂದು ಇದರಲ್ಲೂ ಇಲ್ಲ, ಕ್ಲೀನಾಗಿದೆ. ಹೌದು, ಸ್ವಚ್ಛವಾಗಿ ಕಾಣುತ್ತೆ ನೋಡಿ. ಯಾವುದೇ ಮರ ನೋಡಿ, ಗಿಡ ಬಿಡಿಸಿದ ರೀತಿ ಕಾಣುತ್ತೆ. ಹಾಂ, ಬಿಡಿಸಿದ ರೀತಿ ಕಾಣುತ್ತೆ. ಸೊ ಹಂಗಿತ್ತು ಅಂದರೆ ಹೆಲ್ತಿ. ಹಾಂ, ಹೆಲ್ತಿ ನೋಡ್ರಿ. ಅದೇ ಚೆನ್ನಾಗಿ ಇದು ಬ್ಲೂಮಿಂಗ್ ಹೆಂಗೆ ಬಂದಿದೆ ಫ್ಲವರಿಂಗು, ಆಮೇಲೆ ಕಾಯಿ ಕಟ್ಟಿರೋದು ನೋಡಿ. ಹಾಂ, ಹಲೋ, ಇದೆಲ್ಲ ಬಳಸದೇ ಇರ್ತಕ್ಕಂಥ ತೋಟಗಳು ಹೆಂಗಿದೆ ನೋಡ್ಬೋದು. ಎಲ್ಲ ಭಾಳ ಅಂದರೆ ಒಂದು 10 ಗರಿ ಇದ್ರೆ ಅಷ್ಟೇ. ಇಲ್ಲಿ ನೋಡಿದ್ರೆ ಹೆಂಗಿದೆ ರೋಗಗಳು ಇಲ್ಲ, ಬೇರೆ ರೋಗ ಕಡಿಮೆ ನೋಡಿ. ಈಗ ಆವರೇಜ್ ಒಂದು ಗಿಡದಲ್ಲಿ ಏನು ಇಳುವರಿ ಬಂದಂತೆ ನಮ್ಮದ್ರಲ್ಲಿ? ಹೆಚ್ಚು ಕಮ್ಮಿ ಒಂದು 150 ರಿಂದ 200 ಕಾಯಿ ತನಕ ಬರುತ್ತೆ ಒಂದೊಂದು ಮರದಲ್ಲಿ. ಒಂದೊಂದು ಮರದಲ್ಲಿ ಒಂದೊಂದು ಆವರೇಜ್ 100 120 ಅಂತೂ ಬಂದೇ ಬರುತ್ತೆ. ಬಿಫೋರ್ ಗ್ರೀನ್ ಪ್ಲಾಂಟ್ ಇಲ್ಲದೆ ಇದಕ್ಕೆ ಮೊದಲು
ಬರ್ತಾ ಇತ್ತು, ಹೆಚ್ಚೆಚ್ಚು ಯೂಸ್ ಮಾಡ್ತಾ ಇದ್ವಿ, ಬಟ್ ಕಡಿಮೆ ಇತ್ತು. ಈಗ ಒಂದು 20% 30% ಜಾಸ್ತಿ ಆಗಿದೆ ಅಂತ ಹೇಳುವ. ಎಷ್ಟು ವರ್ಷ ಆಯ್ತು ಸರ್ ಈ ಗ್ರೀನ್ ಪ್ಲಾನೆಟ್ ಯೂಸ್ ಮಾಡಕ್ಕೆ? ಹಿಡಿದು ಒಂದು 4-5 ವರ್ಷ ಆಯ್ತು. ಖರ್ಚು ವೆಚ್ಚದಲ್ಲಿ ನಿಮಗೆ ಲಾಭ ಬರೋದು ನೋಡ್ಕೊಂಡ್ರೆ ಖರ್ಚೇನು ಅಲ್ವೇ ಅಲ್ಲ.